ನನ್ ಮೊದಲನೇ ತುತ್ತು ದೇವ್ರಿಗೆ ಜಾನ್ವಿ ಹೌದು ಮಾತಾಡ್ತೇ ಡೈರೆಕ್ಟ್ ಆಗಿ ಉತ್ತರ ಕೊಡು ಸುಮ್ನವ್ರ ನೋಡಿದ್ಯಾ ಜಾನ್ವಿ ಸೀರಿಯಸ್ ಆಗಿ ಹೇಳ್ತಾ ಇದೀನಿ ಕುಂಕ್ ಮಾತಾಡ್ಬೇಡ ನೋಡಿದ್ಯಾ ಇಲ್ಲ ನೋಡಿಲ್ಲ ಸ್ವಸ್ತಿ ಶ್ರೀ ಕ್ರೋಧಿ ನಾಮ ಸಂವತ್ಸರ ಚೈತ್ರ ಮಾಸ ವಸಂತ ಋತು ಸುಮ್ನಕ್ಕ ತೀರ್ಥ ಸಾಹೇಬ್ರು ದೊಡ್ಡ ಯಜಮಾನ್ರು ಅಯ್ಯಯ್ಯೋ ಎಲ್ಲ ಎಡವತ್ತಾಯ್ತಾ ಇದೆಯಲ್ಲಪ್ಪ ಪಂಚಂಗ ಸುಗ್ನರ ನೋಡ್ದೀಯ ಇಲ್ಲ ಸಾಹೇಬ್ರೆ ಅಡಿಗೆ ಮನೆಯಲ್ಲಿ ಇರ್ಬಹುದು ಅಡಿಗೆ ಮನೆಯಲ್ಲಿ ಇಲ್ಲ ಸಾಹೇಬ್ರೆ ಒಂದು ವಿಷಯ ಇವತ್ತು ಟೈಮ್ ಸರಿಯಿಲ್ಲ ಮನೆಯಿಂದ ಯಾರು ಆಚೆ ಹೋಗ್ಬಿಡಿ ಅಂತ ಹೇಳಿ ರಾಹು ಕಾಲ ಕಳೆದುಬಿಡ್ಲಿ ಸಾಹೇಬ್ರೆ ಯಾಕೋ ಯಾಕಾಗ್ ಹೇಳ್ತಿದೀಯ ಏನಿಲ್ಲ ಸಾಹೇಬ್ರೆ ನಿನ್ನೆ ಮನೆಯಲ್ಲಿ ಜಗಳ ಆಗೋಯ್ತಲ್ಲ ಅದಕ್ಕೆ ಮನೆಯವ್ರ ಗ್ರಹಗತಿ ಎಲ್ಲರದು ಹೇಗಿದೆ ಅಂತ ನೋಡ್ತಾ ಇದ್ದೆ ನಿಮ್ಮ ದಿನ ಭವಿಷ್ಯದಲ್ಲಿ ಕಣ್ಣೀರು ಅಂತ ಬಂತು ದಿನ ಭವಿಷ್ಯದಲ್ಲಿ ಅಪಾಯ ಅಂತ ಬಂತು ದೊಡ್ಡ ಯಜಮಾನ್ರ ಭವಿಷ್ಯದಲ್ಲಿ ಆರೋಗ್ಯದಲ್ಲಿ ಸಮಸ್ಯೆ ಅಂತ ಬಂತು ಅದಕ್ಕೆ ಗಾಬರಿ ಆಗೋಯ್ತು ಯಜಮಾನ್ರೆ ಇವತ್ತು ಮನೆಯಿಂದ ಯಾರಿಗೂ ಆಚೆಗೆ ಹೋಗ್ಬೇಡಿ ಅಂತ ಹೇಳಿ ಯಜಮಾನ್ರೇ ಪಂಚಾಂಗ ಸುಮ್ನವ್ರ ಕಾಣಿಸ್ತಾ ಇಲ್ಲ ಕೊಡು ಅವ್ರೇನಾದ್ರೂ ಆಚೆ ಹೋಗಿದಾರ ಅಂತ ಅಯ್ಯಯ್ಯೋ ಹಂಗಾದ್ರೆ ಆಗ್ಲಿ ತೊಂದ್ರೆ ಆಗೋತ್ತಾ ಓ ಸೀರಿ ಸುಮ್ನಕ್ಕ ಆಚೆ ಅವ್ರ ಅಂತ ನೋಡ್ಕೊಂಡ್ ಬರ್ತೀನಿ ಸುಮ್ನವ್ರು ಆಚೆ ಇಲ್ಲಾದ್ರೂ ಹೋಗಿದ್ದಾರೆ ನೋಡು ಬೇಕು ಯಾಕನ್ನ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ ಏನಾಯ್ತು ಅವರು ಕಾಣಿಸ್ತಾ ಇಲ್ಲ ಅದೊಂದು ಟೆನ್ಷನ್ ಈ ಪಂಚಾಂಗ ಯಾರು ಮನೆ ಬಿಟ್ಟು ಆಚೆ ಹೋಗಬೇಡಿ ಅಪಾಯ ಇದೆ ಅಂತ ಬೇರೆ ಹೇಳ್ದ

ಅತ್ತೆ ಇಷ್ಟೊತ್ತಲ್ಲಿ ಇನ್ನೆಲ್ ಹೋಗಿರ್ತಾಳೆ ದೇವಸ್ಥಾನಕ್ಕೆ ಹೋಗಿರ್ತಾಳೆ ಬಿಡಿ ಅಲ್ಲ ದೇವಸ್ಥಾನಕ್ಕೆ ಹೋಗೋದಾದ್ರೆ ಮನೆಯಲ್ಲಿ ದೇವ್ರ ದೀಪ ಹಚ್ಬಿಟ್ಟು ಹೋಗ್ಬೇಕಿತ್ತು ತಾನೇ ಅವಳು ಅದೇ ಅಂತೀನಿ ಲೇ ತೀರ್ಥ ಒಂದ್ಸತಿ ಯಾವ್ದಕ್ಕೂ ಅವ್ರ ಅಪ್ಪನ ಮನೆಗೆ ಫೋನ್ ಮಾಡು ಕಾಲೋನಿ ಎಲ್ಲರನ್ನು ನೋಡಿ ಬಹಳ ದಿವಸ ಆಯ್ತು ಅಂತ ಅಲ್ಲೇನಾದರೂ ಹೋಗಿದಾಳೋ ಹೆಂಗೋ ನಾನು ಫೋನ್ ಮಾಡಿ ವಿಚಾರಿಸ್ತೀನಪ್ಪಾ ಹಾಯ್ ಸೂಪರ್ ಹೀರೋ ಇಷ್ಟ ಬೇಗ ರೆಡಿಯಾಗಿ ತಿಂಡಿನೇ ತಿಂದು ಕರೆದು ಕೊಟ್ಬಿಟ್ಟಿಯಾ ಎಂತ ಹುಡುಗರು ನೀವು ಅಲ್ಲ ಕಣ್ರು ಲವರ್ ಕಾಯ್ತಿರ್ತಾಳೆ ಬೇಗ ಹೋಗಬೇಕು ಅಂತ ಟೈಮ್ ಸೆನ್ಸ್ ಗೊತ್ತಾಗಲ್ಲ ನಿಮಗೆ ಅದೇ ಬೇರೆ ಹುಡುಗಿನ್ ಕರೆಯೋದಕ್ಕಾದ್ರೆ ಐದು ನಿಮಿಷ ರೆಡಿಯಾಗಿ ಏಳು ನಿಮಿಷ ತಿಂಡಿ ತಿನ್ಬಿಡ್ತೀರಾ ಅಲ್ವಾ ನೀವು ರಾಜೀ ನಾನು ಐಶ್ವರ್ಯ ಹತ್ರ ಹೋಗ್ತಿಲ್ಲ ಯಾಕೆ ಸುಭಾಷ್ ಧ್ವನಿ ಒಂಥರ ಇದೆ ಏನಾಯ್ತು ರಾಜೀ ಅದಕ್ಕೆ ಎಲ್ಲಿಗೆ ಬಂದಿದ್ರಾ ಐ ಮೀನ್ ಮನೆಗೆ ಅಥವಾ ಕಾಲೋನಿಗೆ ಅಕ್ಕನ ಅವಳು ಯಾಕೋ ಇಲ್ಲಿಗೆ ಬರ್ತಾಳೆ ಯಾಕೆ ಏನಾಯ್ತು ಏನಿಲ್ಲ ನಾನು ಹಿಂಗ ಆಮೇಲೆ ಕಾಲ್ ಮಾಡ್ತೀನಿ ಹಲೋ ಹಲೋ ಇರು 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 ಹೀಗ ಅರ್ಧಂ ಬರ್ದ ವಿಷಯ ಹೇಳಿ ನನಗೆ ಟೆನ್ಷನ್ ಕೊಡಬೇಡ ಏನಾಯ್ತು ಅಂತ ಪೂರ್ತಿ ಹೇಳು ಅದು ಅದು ನೆನೆ ರಾತ್ರಿ ಮನೇಲಿ ಗಲಾಟೆ ಆಯ್ತಂತೆ ಅದಕ್ಕೆ ಅಪ್ಪ ಅಮ್ಮ ದೇವಸ್ಥಾನ ಕರ್ಕೊಂಡು ಹೋಗಿದ್ರಲ್ಲ ಅಲ್ಲಿ ಕಾತ್ಯಾನಿ ಅದಕ್ಕೆ ಎಲ್ಲರ ಮುಂದೆ ಅವಮಾನ ಮಾಡಿದ್ರಂತೆ ಆ ವಿಷಯಕ್ಕೆ ಅಪ್ಪ ಜಯಣ್ಣ ಸಾಧನಾಥ್ಗೆ ಮೇಲೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ರು ಅಂತ ಹೇಳಿದ್ರು ಅದೆಲ್ಲ ನೆನೆನೇ ಸರಿ ಹೋಯ್ತಂತೆ ಕಣೆ ಆದ್ರೆ ಬೆಳಿಗ್ಗೆಯಿಂದ ಸುಮನಾಥ್ಗೆ ಮನೇಲಿ ಕಾಣ್ತಿಲ್ಲ ಸೂರ್ಯ ಒಟ್ಟೋಕು ಮುಂಚೆ ಮನೇಲಿ ದೇವ್ರ ದೀಪ ಬೆಳಗ್ತಾ ಇತ್ತು ಆದ್ರೆ ಇವತ್ತು ದೀಪನು ಬೆಳಗಿಲ್ಲ ಅಡಿಗೆ ಮನೇಲಿ ಒಲೆನೂ ಉರ್ದಿಲ್ಲ ಅಣ್ಣನ್ ರೂಮ್ ಅಲ್ಲೂ ಇಲ್ಲ ಎಲ್ಲೂ ಹೋಗಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ ಕಣೆ ರಾಜಿ ಅದಿಕ್ಕೆ ನೀನ ಕೇಳಿದ್ದು ಸುಮನಾಥ್ ಗೆನಾದ್ರು ಕಾಲೋನಿ ಹತ್ರ ಬಂದಿದ್ರಾ ಅಂತ ಇಲ್ಲ ಕಣು ಹೇಳ ಹೋಗೋಣ ಅಕ್ಕ ಆಚೆ ಹೋಗೋತಿದ್ರೆ ಹೇಳ್ಬಿಟ್ಟು ಹೋಗ್ತಿದ್ಲು ಹೋಗ್ತಿದ್ರು ಆದ್ರೆ ಈ ಕಾತ್ಯಾಯಿನಿ ಅತ್ತನ ಹುಡ್ಕೋಕ್ ಶುರು ಮಾಡಿದಾಗಿಂದ ಅತ್ತೆ ಮನೇಲಿ ಯಾರಿಗೂ ಏನು ಹೇಳ್ದಂಗ್ ಹೋಗ್ತಿದಾರೆ ಹಲೋ ಫೋನ್ ದೊಡಪ್ಪಂಕುಡಿ ಆ ಒಂದ್ ನಿಮಿಷ ಮೇಡಮ್ ಏನಮ್ಮ ಸಾಧನಾ ಈ ದೊಡ್ಡಪ್ಪನ ತುಂಬಾ ದಿನ ಆ ಕಿರಿಕ್ ಮಾಡ್ತಿಲ್ಲ ತಾನೆ ಮಾಡೋದಕ್ ಬಿಟ್ರೆ ಅಲ್ವಾ ದೊಡಪ್ಪ ಆ ದೊಡಪ್ಪು ಮನೇಲಿಲ್ಲ ಅವಳನ್ನ ಹುಡ್ಕೋದಕ್ಕೆ ಅಂತ ಮನೇಲಿರೋ ಪ್ರತಿ ಒಂದು ಜೀವನು ಊರೆಲ್ಲ ಅಲೀತಾ ಇದೆ ಈಗಷ್ಟೇ ತೀರ್ಥನ ಹತ್ರ ಮಾತಾಡಿದೆ ಅವನು ಅವಳನ್ನ ಹುಡ್ಕೋದಕ್ಕೆ ಪೊಲೀಸ್ ಸಪೋರ್ಟ್ ತಗೋತೀನಿ ಅಂತ ಹೇಳ್ತಾ ಇದ್ದ ನೀವೊಂದ್ಸಲ ಮಾತಾಡ್ಬೋದಾ ದೊಡಪ್ಪ ಅಂದ್ರೆ ಕಾಣದಿರೋ ಹೊತ್ತದ ಹಿಂಗಿನ ಕೈ ನಿಂದ ಸರಿ ಬಿಡಮ್ಮ ನಾನು ನೋಡ್ಕೋತಿ ಅವನು ಕಂಪ್ಲೇಂಟ್ ಮಾಡಲ್ಲ ಓಕೆನಾ ತೊಡಪ್ಪ ತೀರ್ಥ ಈಗ ಯಾರ ಮಾತನ್ನು ಕೇಳೋ ಸ್ಥಿತಿನಲ್ಲಿ ಇಲ್ಲ ಅವನಿಗೆ ಅವನ್ ಹೆಂಡತಿ ಮೇಲೆ ಆಕಾಶದಷ್ಟು ಪ್ರೀತಿ ಹೆಚ್ಚಾಗಿದೆ ನಿಮ್ಮ ಮಾತನ್ನು ಮೀರ್ಬಹುದು ನೋಡಮ್ಮ ಆ ತೀರ್ಥ ಎಷ್ಟೇ ತಿಪ್ಪುರ್ಲಾಗ ಹೊಡೆದ್ರು ಅವನು ಪೊಲೀಸ್ ಕಂಪ್ಲೇಂಟ್ ಮಾಡಲ್ಲ ಆ ರೀತಿ ನಾನು ಮಾಡ್ತೀನಿ ಓಕೆನಾ ಸರಿ ದೊಡಪ್ಪ ಅದೇನ್ ಮಾಡ್ತಿರೋ ಮಾಡಿ ಆದ್ರೆ ಸಾಧನಾ ಒಂದೇ ಒಂದು ರಿಕ್ವೆಸ್ಟ್ ಕಣಮ್ಮ ಅಯ್ಯೋ ಏನು ದೊಡಪ್ಪ ನೀವು ರಿಕ್ವೆಸ್ಟ್ ಅಂತಲ್ಲ ಅದೇನು ಅಂತ ಹೇಳಿ ನೋಡсадನಾ ಎಲೆಕ್ಷನ್ ನಡೀತಾ ಇದೆ ನಿನ್ನ ಯಾವದೇ ರೀತಿ ಎಕ್ಸ್ಟ್ರೀಮ್ ನಿರ್ಧಾರ ಮಾಡಕ್ಕೆ ಹೋಗಬೇಡ ಒಂದು ಚಿಕ್ಕ ایڈವರ್ಟ್ ಕೂಡ ನಮಗೆ ದೊಡ್ಡ ಹಾನಿ ಮಾಡುತ್ತೆ ನಿಮಗೆ ಅವಳ್ ಮೇಲೆ ಕೋಪ ದ್ವೇಷ ಎಷ್ಟೇ ಇರಬಹುದು ಆ fumes ಅನ್ನು ಅನ್ನೋ ಆವೇಶನೂ ಇರಬಹುದು ನಿನ್ನ ಬೆಂಬಲಕ್ಕೆ ನಾನು ಇರ್ತೀನಿ ಆದರೆ ಅದಕ್ಕೆ ಇದು ಸರಿಯಾದ ಸಮಯ ಅಲ್ಲ ಛೇ ಏನ್ ದೊಡಪ್ಪ ನೀವು ನಾನು ಎಕ್ಸ್ಟ್ರೀಮ್ಸ್ ಹೋಗಬೇಕು ಅಂತ ಡಿಸೈಡ್ ಮಾಡಿದಾಗ್ಲೆ ಏನಾದ್ರೂ ಆಗುತ್ತೆ ನಂಗೆ ಅವ್ಳ ಕಾಟ ತಡಿಯೋದಕ್ಕೆ ಆಗ್ತಿಲ್ಲ ಮಗಳೇ ಸ್ವಲ್ಪ ಸಮಾಧಾನ ಆಗಿರೋ ಇದೊಂದು ಎಲೆಕ್ಷನ್ ಮುಗಿಲಿ ಆಮೇಲೆ ನಾನು ನಿನ್ನ ಜೊತೆ ಇದ್ದೇ ಇರ್ತೀನಲ್ಲ ಸರಿ ದೊಡಪ್ಪ ನಿನಗ್ ತೊಂದರೆ ಆಗುವಂತ ಯಾವ ಕೆಲಸನೂ ನಾನು ಮಾಡಲ್ಲ ದೊಡಪ್ಪ ತೀರ್ಥಂಗ್ ಕಾಲ್ ಮಾಡೋದನ್ನ ಮರಿಬೇಡಿ ಸರಿ ಅಮ್ಮ ಮುಗಿಸೋಣ ಅಂತ ಅನ್ಕೊಂಡ್ರೆ ನಿಲ್ಲಿಸ್ಬಿಡು ಅಂತ ಹೇಳ್ತಿದಾರೆ ಯೋಚನೆ ಮಾಡ್ತೀನಿ ಆಟ ಮುಗಿಸೋದ ಮುಂದುವರ್ಸೋದ ಎಲ್ಲ ಪೊಲೀಸ್ನವ್ರು ಒಂದ್ ಎರಡು ನಿಮಿಷ ಅಲ್ಲ ಕಣೋ ರಾತ್ರಿ ಇದ್ದಿದ್ ಮಗಳು ಬೆಳಿಗ್ಗೆ ಮನೆನಲ್ಲಿ ಇಲ್ಲ ಅಂದ್ರೆ ಏನು ಇದ್ರ ಅರ್ಥ ಸುಮ್ಮನೆ ಏನು ಆಗದೆ ಇದ್ರೆ ಆಯ್ತು ಪ್ರತಿಯೊಂದು ವಿಷಯದಲ್ಲೂ ಮೂಗ್ ತುರ್ಸಕ್ ಹೋಗ್ಬಾರ್ದು ಹೋದ್ರೆ ಈ ರೀತಿ ಪ್ರಾಬ್ಲಮ್ ಆಗೋದು ಸಹಜಾನೆ ನೋಡಕಯ್ಯ ಗ್ರಹಗತಿ ಚೆನ್ನಾಗಿಲ್ಲ ಅಂದ್ರೆ ಇಂಥವೆಲ್ಲ ಆಗ್ತಾ ಇರ್ತವೆ ಒಮ್ಮೆ ಗ್ರಹಗತಿ ಚೆನ್ನಾಗ್ ತಿರುಗ್ತು ಅನ್ಕೊಳ್ಳಿ ಮಾತಾಡೋರ್ ಬಾಯೆಲ್ಲ ಬಂದ್ ಆಯ್ತದೆ ತೀರ್ಥ ಸರ್ ನಮಸ್ತೆ ಸರ್ ನಮಸ್ತೆ ನೋಡಿ ಈ ಕೋರಿಯರ್ ಎಲ್ಲಿಂದ ಬಂದಿದೆ ಅಂತ ಸ್ವಲ್ಪ ತಿಳ್ಕೊಳ್ಳಿ ಹಾಗೆ ಯಾರು ಕಳಿಸಿದಾರೆ ಅಂತ ಐಡೆಂಟಿಫಿಕೇಶನ್ ಮಾಡಿ ಕಾರಣಕ್ಕೆ ಪೊಲೀಸ್ ಇನ್ವೆಸ್ಟಿಗೇಷನ್ ತಡಿಬೇಕು ಅಂತ ನಾನು ಅನ್ಕೊಂಡಿದ್ದು ನೋಡಪ್ಪ ಯಾಕೆ ಇನ್ನು ಕಾಲ್ ಮಾಡಿಲ್ಲ ಸರ್ ಇದನ್ನ ಪಾಡಿಗೆ ನಾವೇ ಇನ್ವೆಸ್ಟಿಗೇಷನ್ ಮಾಡಿ ಆಗೋದಿಲ್ಲ ಸರ್ ಎರಡು ಮೂರು ಟೀಮ್ ಬೇಕಾಗುತ್ತೆ ನಾವು ಆರ್ ಆಫೀಸರ್ ಹತ್ರ ಮಾತಾಡಲೇಬೇಕು ಸರ್ ನೀವು ಕಂಪ್ಲೇಂಟ್ ತೀರ್ಥ ಬೇಗ ಮಾಡು ನನ್ನ ಇಮೇಜ್ ಹಾಳಾಗುತ್ತೆ ನನ್ನ ವರ್ಚಸ್ ಹಾಳಾಗುತ್ತೆ ಅಂತ ನೀನ್ ಕಾಯ್ತಾಕೊಂಡ್ರೆ ನನ್ನ ಸೊಸೆ ಜೀವ ಆಪಿಕ್ಸ್ಗೆ ಹಾಕೊಳ್ಳುತ್ತೆ ನನ್ನ ಮಾತು ಕೇಳು ದೇವರಾಜ್ ನಾನು ಕಂಪ್ಲೇಂಟ್ ಕೊಡ್ತೀನಿ